ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತಲಪ್ಪಾಡಿ ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ ದುರಾವಸ್ಥೆ. ಸಂಸದ ರಾಜಮೋಹನ್ ಉನ್ನಿತಾನ್ ಅವರಿಂದ 24 ಗಂಟೆಗಳ ನಿರಾಹಾರ ಸತ್ಯಾಗ್ರಹ ಆರಂಭ. ಮಂಜೇಶ್ವರ ಬಂದರು ಕಾಮಗಾರಿ ಅವೈಜ್ಞಾನಿಕ. ಅಧಿಕೃತರು ಶೀಘ್ರ ಭೇಟಿ ನೀಡಿ ಕ್ರಮ ಕೈಗೊಳ್ಳುವಂತೆ ಬಂದರು ಮೀನು ಕಾರ್ಮಿಕರ ಸಂಘದಿಂದ ಸುದ್ದಿಗೋಷ್ಠಿಯಲ್ಲಿ ಆಗ್ರಹ. ಪೆರಿಯ ಅವಳಿ ಕೊಲೆ ಪ್ರಕರಣ 8ನೇ ಆರೋಪಿ ಸುಬೀಶ್ ಬಂಧನದ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಆಗಮಿಸಲಿರುವ ಪ್ರಸಿದ್ಧ ನ್ಯಾಯವಾದಿ ಬಿಎ ಆಳೂರು. ಜಿಲ್ಲಾ ಬ್ಯಾಂಕ್ ಎಂಪ್ಲಾಯೀಸ್ ಕಾಂಗ್ರೆಸ್ ನೇತೃತ್ವದಲ್ಲಿ ಸಾಮೂಹಿಕ ಧರಣಿ. ಪ್ರಧಾನ ಅಂಚೆ ಕಚೇರಿ ಎದುರಿನಲ್ಲಿ ನಡೆದ ಧರಣಿಯಲ್ಲಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹ. ಕೇರಳ ರಾಜ್ಯ ಹೈಯರ್ ಗೂಡ್ಸ್ ಓನರ್ಸ್ ಅಸೋಸಿಯೇಷನ್ ಚೆಂಗಳ ಸಮಿತಿ ಆಶ್ರಯದಲ್ಲಿ ಓಣಂ ಆಚರಣೆ. ಇದೇ ವೇಳೆ ನೂತನ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನೆ. ಬಿಜೆಪಿಯಿಂದ ರಾಜ್ಯಾದ್ಯಂತ ಸೇವಾ ಸಪ್ತಾಹ ಕಾರ್ಯಕ್ರಮ. ಈ ಹಿನ್ನೆಲೆಯಲ್ಲಿ ಪುಳಿಕೂರು ಎಸ್ಟಿ ಕಾಲೋನಿಯಲ್ಲಿ ಶುಚೀಕರಣ ಕಾರ್ಯ. ವಾರ್ತೆಗಳು ವಿವರವಾಗಿ. ತಲಪ್ಪಾಡಿಯಿಂದ ಕಾಸರಗೋಡು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ದುಸ್ತಿಗೆ ಪರಿಹಾರ ಕಾಣದ ಹೆದ್ದಾರಿ ಪ್ರಾಧಿಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸಂಸದ ರಾಜಮೋಹನ್ ಉನ್ನಿತಾನ್ ಅವರು ನಗರದ ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದರು. ಕಾಸರಗೋಡು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಶೋಚನೀಯ ಅವಸ್ಥೆಗೆ ಶೀಘ್ರ ಪರಿಹಾರ ನೀಡಬೇಕೆಂದು ಸಂಸದ ರಾಜಮೋಹನ್ ಉನ್ನಿತಾನ್ ಅವರು ನಗರದ ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ 24 ಗಂಟೆಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. ಮಾಜಿ ಮಂತ್ರಿ ಹಾಗೂ ಮುಸ್ಲಿಂ ಲೀಗ್ ರಾಜ್ಯ ಸಮಿತಿ ಖಜಾಂಚಿಯಾದ ಸಿಟಿ ಅಹಮದ್ ಅಲಿ ಸತ್ಯಾಗ್ರಹವನ್ನು ಉದ್ಘಾಟಿಸಿದರು. ಓಡುಗಳೆಲ್ಲಾಂ ಪರಿಷ್ಕರಿಕೇಂಡ കാരണം അതിക്രമിച്ചിരിക്കുന്നു എന്ന് പറയാൻ ആഗ്രഹിക്കുന്നു. കാരണം റോഡുകളുടെ അവസ്ഥ നമുക്കറിയാം. ഓരോ ദിവസവും നമ്മുടെ റോഡുകളിലൂടെ ഓടുന്ന വാഹനങ്ങളുടെ എണ്ണം വർദ്ധിച്ചു വർദ്ധിച്ചു വരികയാണ്. അതുപോലെ തന്നെ ഏറ്റവും വലിയ ഭാരം കൂടിക്കൂടി വരുന്ന വാഹനങ്ങളാണ് കടന്നു പോകുന്നത്. അപ്പോൾ സ്വാഭാവികമായും റോഡുകൾ പഴയ കാലത്തെ പോലെ അധികകാലം ഇത് നിലനിൽക്കില്ല എന്നല്ല അവർക്കും അറിയാം. ನೇತಾರರಾದ ಕೆ ಗೋವಿಂದನ್, ನೀಲಕಂಠನ್, ರವಿಕುಮಾರ್, ಕೆಪಿ ಕುಂಜಿಕಣ್ಣನ್, ಎಂಸಿ ಕಮರುದ್ದೀನ್ ಸೇರಿದಂತೆ ಹಲವಾರು ಮಂದಿ ಮಾತನಾಡಿದರು. ಕಳೆದ 7 ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿಗೆ ಡಾಮರೀಕರಣ ನಡೆದಿಲ್ಲ. ರಸ್ತೆಗಳು ಹೊಂಡಗುಂಡಿಗಳಿಂದ ತುಂಬಿದ್ದು ವಾಹನ ಸಂಚಾರ ದುಸ್ತರವಾಗಿದೆ. ಅಪಘಾತ ಹೆಚ್ಚುತ್ತಿದ್ದು ರೋಗಿಗಳನ್ನು ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಮೂಲಕ ಮಂಗಳೂರಿಗೆ ಸಾಗಿಸಲು ತುಂಬ ಕಷ್ಟವಾಗಿದೆ. ರಸ್ತೆಯ ದುಸ್ಥಿತಿಯ ಬಗ್ಗೆ ಅಧಿಕಾರಿಗಳ ಕಣ್ತೆರೆಸಲು ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿರುವುದಾಗಿ ಸಂಸದ ರಾಜಮೋಹನ್ ಉನ್ನಿತಾನ್ ತಿಳಿಸಿದರು. ಇದೊಂದು ಸೂಚನೆ, ಈ ಸೂಚನೆ ಇದು ಕಂಡು ಪಡಿಕಿಲ್ಲ ಇನಿ ಮಹಾತ್ಮಾ ಗಾಂಧಿಯ ಸಮರ ಮಾರ್ಗ ತನ್ನೇಯಾನ ನಮ್ಮ ಲಕ್ಷ್ಯ. ಮನುಷ್ಯನ ಕೊಲ್ಲುವವರ್ಕ ಮನುಷ್ಯನ ಜೀವನ ಅರಿಯಿಲ್ಲ. ಅದಕೊಂಡು ಅಹಿಂಸ ಆಯುಧಮಾಕಿಯ UDFನ ಜನಗಳ್ಕ മനുഷ്യന്റെ ജീവൻ അറിയാം. അവരൊക്കെ കോഴിയെ കൊല്ലുന്ന ലാഘവത്തോടുകൂടി മനുഷ്യനെ കൊന്ന് പാരമ്പര്യമുള്ളത് കൊണ്ടാണ് രണ്ടുപേരും മരിച്ചിട്ടും ഇതുവരെ ഒന്നും ചെയ്യാത്തത്. ಮಂಜೇಶ್ವರ ಬಂದರು ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದ್ದು ಸಂಬಂಧಪಟ್ಟವರು ತಕ್ಷಣ ಈ ಬಗ್ಗೆ ಗಮನ ಹರಿಸಿ ಸಕಲ ಸೌಲಭ್ಯಗಳೊಂದಿಗೆ ನಿರ್ಮಿಸುವುದರ ಮೂಲಕ ಇಲ್ಲಿನ ಮೀನುಗಾರರಲ್ಲಿ ಉಂಟಾದ ಭಯವನ್ನು ಹೋಗಲಾಡಿಸಬೇಕೆಂದು ಬಂದರು ಮೀನುಗಾರರ ಸಂಘದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹಾರ್ಬರ್ ಮೀನುಗಾರರ ಸಂಘ ಮಂಜೇಶ್ವರ ಪ್ರೆಸ್ ಕ್ಲಬ್ನಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ AKM ಅಶ್ರಫ್ ಅವರು, ಮಂಜೇಶ್ವರ ಬಂದರು ಕಾಮಗಾರಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದರಿಂದ ಇಲ್ಲಿನ ಮೀನುಗಾರರಿಗೆ ಅತ್ಯಂತ ಕಷ್ಟಕರವಾದ ಸನ್ನಿವೇಶ ಎದುರಾಗಿದೆ. ದೋಣಿಗಳು ಹಾದು ಹೋಗುವ ಸ್ಥಳಗಳಲ್ಲಿ ಮರಳು ರಾಶಿ ಬೀಳುವುದರಿಂದ ಮೀನುಗಾರಿಕೆಗೆ ತೆರಳಿ ಹಿಂತಿರುಗುವವರು ದಡ ಸೇರಲು ಹರಸಾಹಸ ಪಡುತ್ತಿದ್ದಾರೆ. ಕಳೆದ 1 ವಾರದೊಳಗೆ ಇಲ್ಲಿ 2 ದುರಂತಗಳು ಸಂಭವಿಸಿದ್ದು ಕಾರ್ಮಿಕರು ಪವಾಡ ಸದೃಶವಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಲ್ಲಿ ಅವಘಡಗಳು ನಿತ್ಯ ಸಂಭವವಾಗಿ ಮಾರ್ಪಟ್ಟಿದೆ. ಇಲ್ಲಿನ ಮೀನುಗಾರಿಕೆಯಿಂದ ಮಾತ್ರ ಬದುಕು ಕಟ್ಟಿಕೊಂಡಿರುವ ನೂರಾರು ಮೀನು ಕಾರ್ಮಿಕರು ಹಾರ್ಬರ್ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದರ ಫಲವಾಗಿ ಭಯದಲ್ಲಿ ಬದುಕನ್ನು ಮಾಡುವಂತಾಗಿದೆ. ಕಾಮಗಾರಿಯ ಪ್ರಾರಂಭದಲ್ಲಿಯೇ ಇಲ್ಲಿನ ಮೀನುಗಾರರು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳಿಗೆ ಅಶಾಸ್ತ್ರೀಯ ಕಾಮಗಾರಿಯ ಕುರಿತು ಮಾಹಿತಿ ನೀಡಿದ್ದರು. ಆದರೆ ಅಧಿಕಾರಿಗಳು ಇದನ್ನು ಗಣನೆಗೆ ತೆಗೆದುಕೊಂಡಿಲ್ಲ.
ಆದ್ದರಿಂದ ಇದೀಗ ಅನಿತ್ಯ ಅವಘಡ ಸಂಭವಿಸುವಂತಾಗಿದೆ. ಪ್ರಸ್ತುತ ತಡೆಗೋಡೆ ನಿರ್ಮಾಣದ ಕಾಮಗಾರಿಯನ್ನು ಶಾಸ್ತ್ರೀಯವಾಗಿ ಮಾಡಬೇಕು. ದೋಣಿ ಹಾದು ಹೋಗುವ ಸ್ಥಳಗಳಲ್ಲಿ ರಾಶಿ ಬಿದ್ದಿರುವ ಮರಳಿನ ತೆರವಿಗೆ ತುರ್ತು ಕ್ರಮ ಕೈಗೊಳ್ಳಬೇಕು. ಮೇಲ್ಸೇತುವೆಯ ಕಾಮಗಾರಿ ಶೀಘ್ರದಲ್ಲಿ ಆರಂಭಿಸಬೇಕು. ಜೆಟ್ಟಿ ನಿರ್ಮಾಣದ ಲೋಪಗಳನ್ನು ಶೀಘ್ರವೇ ಪರಿಹರಿಸಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಮುಂತಾದ ಬೇಡಿಕೆಗಳನ್ನು ಅವರು ಸಲ್ಲಿಸಿದರು. ಫಿಶಿಂಗ್ ಹಾರ್ಬರಿಂದ ನಿರ್ಮಾಣ ಪ್ರವೃತ್ತಿ ತೊಡಂಗಿ ಅದರ ಓರೋ ಘಟ್ಟ ಕಳೆಯುಬೋಳೂ ಅವರ ಚುಟ್ಟವಟ್ಟತ್ತുള്ള ಫಿಷರೀಸിന്റെ ಕೂಟತಲಾರು ಹಾರ್ಬರ್ ಇಂಜಿನಿಯರ್ಸ್ಮಾರ್ ಇಲ್ಲ ഞങ്ങളുണ്ട് ಅಂತ പറയുന്നില്ല ಅನುಭವമുള്ള 40 50 പാരമ്പര്യമുള്ള അനുഭവമുള്ള ആളുകൾ അന്ന് മുതലേ സൂചിപ്പിക്കാൻ തുടങ്ങിയ ഒരു കാര്യമായിരുന്നു ഈ ഫിഷിംഗ് ഹാർബർ നിർമ്മാണം അശാസ്ത്രീയമായി നടക്കുന്നു എഞ്ചിനീയേഴ്സ് ഇതൊന്ന് പരിശോധിക്കണം എഞ്ചിനീയേഴ്സ് ഇടപെടണം എന്നുള്ള ഒരു ആവശ്യം അവർ ഉന്നയിച്ചു. പത്രികാഗോഷ്ഠിയിൽ ಸಂಘದ ಉಪಾಧ್ಯಕ್ಷ ಅಬ್ದುಲ್ ರಹಮಾನ್ ಹಾಜಿ, ಕಾರ್ಯದರ್ಶಿ ಮೊಹಮ್ಮದ್ ಅಲಿ, ಜತೆ ಕಾರ್ಯದರ್ಶಿ ಅಜೀಜ್, ಜತೆ ಕಾರ್ಯದರ್ಶಿ ಅಶ್ರಫ್ ಉಪಸ್ಥಿತರಿದ್ದರು. ಪೆರಿಯ ಕಲ್ಲೋಟ್ನಲ್ಲಿ ಅವಳಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಬಂಧಿತನಾದ 8ನೇ ಆರೋಪಿ ಸಿಎಟಿಯು ಕಾರ್ಯಕರ್ತ ಸುಭೀಷನ್ನ ವಿಚಾರಣೆಗೆ ನಡೆಸುವ ಸಲುವಾಗಿ ಪ್ರಸಿದ್ಧ ನ್ಯಾಯವಾದಿ ಬಿಎ ಆಳೂರು ಸೋಮವಾರ ಜಿಲ್ಲೆಗೆ ಆಗಮಿಸಲಿದ್ದಾರೆ. ಪೆರಿಯ ಕಲ್ಲೋಟ್ನ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಾದ ಶರತ್ಲಾಲ್ ಹಾಗೂ ಕೃಪೇಶನ್ನ ಕೊಲೆ ಮಾಡಿದ ತಂಡದ 8ನೇ ಆರೋಪಿಯಾಗಿದ್ದಾರೆ ಪಾಕಂ ನಿವಾಸಿ ಸುಭೀಶ್. ಘಟನೆ ನಡೆದು 7 ತಿಂಗಳ ಬಳಿಕ ಜಿಲ್ಲಾ ನ್ಯಾಯಾಲಯದಲ್ಲಿ ಸುಭೀಶ್ ನೀಡಿದ ಅರ್ಜಿಗೆ ಸಂಬಂಧಪಟ್ಟು ಆಳೂರು ನ್ಯಾಯಾಲಯದಲ್ಲಿ ಹಾಜರಾಗುವುದು. ಕೇಸಿನಲ್ಲಿದ್ದ ಇನ್ನು ಕೆಲವು ಆರೋಪಿಗಳು ಕೂಡ ಆಳೂರವರನ್ನು ಸಂಪರ್ಕಿಸಿರುವುದಾಗಿ ಹೇಳಲಾಗುತ್ತಿದೆ. ಈ ಹಿಂದೆ ಕೇಸಿನಲ್ಲಿದ್ದ 9, 10, 11 ಆರೋಪಿಗಳು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದರು. ಇವರಿಗೆ ಬೇಕಾಗಿ ನ್ಯಾಯವಾದಿ ರಾಮ್ಕುಮಾರ್ ಕೋರ್ಟಲ್ಲಿ ಹಾಜರಾಗಿದ್ದರು. ಆದರೆ ಆರೋಪಿಗಳಿಗೆ ಜಾಮೀನು ನೀಡಬಾರದೆಂದು ಸರ್ಕಾರದ ನಿಲುವನ್ನು ಅಂಗೀಕರಿಸಿ ಹೈಕೋರ್ಟ್ ಜಾಮೀನನ್ನು ನಿಷೇಧಿಸಿತ್ತು. ಇದಾದ ಬಳಿಕ ಸುಭೀಶ್ನ ಜಾಮೀನು ಅರ್ಜಿಯನ್ನು ಜಿಲ್ಲಾ ನ್ಯಾಯಾಲಯವು ಪರಿಗಣಿಸಿರುವುದು. ಕೊಲೆಯಾದ ಘಟನೆಯಲ್ಲಿ ತಾನು ಇರಲಿಲ್ಲವೆಂಬುದು ಜಾಮೀನು ಅರ್ಜಿಯಲ್ಲಿ ಪ್ರಧಾನವಾಗಿ ಹೇಳಿರುವುದು. ಇದಕ್ಕೆ ಸಂಬಂಧಪಟ್ಟು ಆಳೂರವರ ಆಗಮನವು ಕೇಸಿಗೆ ಹೊಸ ತಿರುವನ್ನು ನೀಡಲಿದೆ. ಕೊಲೆ ನಡೆದ 5 ದಿವಸಗಳ ಬಳಿಕ ವಿದೇಶಕ್ಕೆ ಹೋದ ಸುಭೀಶ್ನನ್ನ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಕ್ರೈಂ ಬ್ರಾಂಚ್ ತಂಡ ಬಂಧಿಸಿತ್ತು. ನಾನಾ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರಧಾನ ಅಂಚೆ ಕಚೇರಿ ಎದುರು ಸಾಮೂಹಿಕ ಧರಣಿಯನ್ನ ನಡೆಸಿದರು. ಜಿಲ್ಲಾ ಬ್ಯಾಂಕ್ ಎಂಪ್ಲಾಯೀಸ್ ಕಾಂಗ್ರೆಸ್ ನೇತೃತ್ವದಲ್ಲಿ ಧರಣಿಯನ್ನ ನಡೆಸಲಾಯಿತು. ಜಿಲ್ಲಾ ಬ್ಯಾಂಕ್ ಎಂಪ್ಲಾಯೀಸ್ ಕಾಂಗ್ರೆಸ್ ನೇತೃತ್ವದಲ್ಲಿ ನಾನಾ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರಧಾನ ಕಚೇರಿ ಎದುರು ನಡೆಸಿದ ಸಾಮೂಹಿಕ ಧರಣಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಬಂಡವಾಳಶಾಹಿಗಳ ಬಾಕಿ ಸಾಲವನ್ನು ಮನ್ನಾ ಮಾಡಿ ಬ್ಯಾಂಕ್ಗಳನ್ನು ಅಧೋಗತಿಗೆ ತಳ್ಳಿದೆ. ನರೇಂದ್ರ ಮೋದಿ ಅಧಿಕಾರದಲ್ಲಿ ದೇಶವು 70 ವರ್ಷಗಳ ಹಿಂದಕ್ಕೆ ಸರಿದು ಹಣಕಾಸು ಮುಗ್ಗಟ್ಟು ಉಂಟಾಗಿದೆ ಎಂದರು. ರಾಜಕೀಯ ಗುರಿಯನ್ನು ಸಾಧಿಸಲು ಸಿಎಂ ಪಿಣರಾಯಿ ವಿಜಯನ್ ಸಹಕಾರಿ ಸಂಘಗಳ ರಕ್ತವನ್ನು ಹೀರುತ್ತಿದ್ದಾರೆ ಎಂದು ರಾಜ್ಮೋಹನ್ ಉನ್ನಿತಾನ್ ಆರೋಪಿಸಿದರು. സ്വകാര്യവൽക്കരിക്കുന്നു എന്ന് മാത്രമല്ല, സ്വകാര്യവൽക്കരിക്കുന്ന ബാങ്കുകളുടെ ഓഹരികളുടെ 70% വിദേശ രാജ്യങ്ങൾക്ക് വിറ്റുകൊണ്ടിരിക്കുന്നു. ഇന്ത്യയിൽ ബാങ്കുകൾ വികേന്ദ്രീകരിച്ചെങ്കിൽ ഈ ബാങ്കുകളുടെയൊക്കെ ഭരണം കേന്ദ്രീകരിക്കാനാണ് ശ്രമിക്കുന്നത്. 27 ബാങ്കുകളുണ്ടായിരുന്ന നമ്മുടെ രാജ്യത്തെ ബാങ്കുകളുടെ എണ്ണം ഇപ്പോൾ 12 ചുരുങ്ങിക്കൊണ്ടിരിക്കുകയാണ്. ഒരു സ്ഥാപനം നിലനിൽക്കണമെങ്കിൽ ആ സ്ഥാപനത്തിൻ്റെ ജീവാത്മാവെന്ന് പറയുന്നത് ജീവനക്കാരാണ്. ജീവനക്കാർക്ക് കൂറും വിധേയത്വവും പ്രതിബദ്ധതയും സ്ഥാപനത്തോടില്ലെങ്കിൽ ഏത് സ്ഥാപനമാണ് കേരളത്തിൽ നന്നായിട്ടുള്ളത്? ഏത് സ്ഥാപനത്തിൻ്റെയും ചരിത്രമെടുത്ത് പരിശോധിച്ചാൽ, ജീവനക്കാർ വിചാരിച്ചാൽ അതിനെ വളർത്താനും പറ്റും, തളർത്താനും പറ്റും. ഈ സഹകരണ പ്രസ്ഥാനത്തെ വളർത്താൻ എന്ത് ത്യാഗവും സഹിക്കാൻ തയ്യാറായിട്ടുള്ള ജീവനക്കാരോടാണ് നിങ്ങൾ ഈ അനീതി കാണിക്കുന്നത്. ಎಂಪ್ಲಾಯೀಸ್ ಸಂಘದ ಅಧ್ಯಕ್ಷ ಸತೀಶ್ ಕರಿಂಗಾಡ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಎ ಪ್ರಕಾಶ್ ರಾವ್, ಕೆಎಸ್ಸಿಇಎಫ್ ಜಿಲ್ಲಾಧ್ಯಕ್ಷ ಪಿಕೆ ವಿನೋದ್ ಕುಮಾರ್, ಎಸ್ಟಿಯು ಜಿಲ್ಲಾ ಕಾರ್ಯದರ್ಶಿ ಶರೀಫ್ ಕೊಡವಂಜಿ, ಆರ್ಗನೈಸಿಂಗ್ ಕಾರ್ಯದರ್ಶಿ ಪಿಎಸ್ ಗಿರೀಶ್ ಕುಮಾರ್, ಎಕೆಬಿಇಎಫ್ ಜಿಲ್ಲಾ ಕಾರ್ಯದರ್ಶಿ ಇವಿ ಮೋಹನನ್, ವಿವಿ ಕೃಷ್ಣನ್, ಎ ಶ್ರೀರೇಖಾ, ಕೆವಿ ಶ್ರೀಜಿತ್ ಕುಮಾರ್ ಮತ್ತಿತರರು ಭಾಗವಹಿಸಿದರು.
ಕೇರಳ ರಾಜ್ಯ ಹೈಯರ್ ಗೂಡ್ಸ್ ಓನರ್ಸ್ ಅಸೋಸಿಯೇಷನ್ ಚೆಂಗಳ ವಲಯ ಕಮಿಟಿಯ ನೇತೃತ್ವದಲ್ಲಿ ಹೊಸದಾಗಿ ಆಯ್ಕೆಯಾದ ಜಿಲ್ಲಾ ಪದಾಧಿಕಾರಿಗಳನ್ನ ಅಭಿನಂದಿಸಲಾಯಿತು. ಇದರ ಭಾಗವಾಗಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಓಣಂ ಹಬ್ಬವನ್ನ ಆಚರಿಸಿದರು. ಕೇರಳ ರಾಜ್ಯ ಹೈಯರ್ ಗೂಡ್ಸ್ ಓನರ್ ಅಸೋಸಿಯೇಷನ್ ಚೆಂಗಳ ವಲಯ ಕಮಿಟಿ ನೇತೃತ್ವದಲ್ಲಿ ಹೊಸದಾಗಿ ಆಯ್ಕೆಯಾದ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಸಲಾಯಿತು. ಹಲವಾರು ಕಾರ್ಯಕ್ರಮಗಳೊಂದಿಗೆ ಓಣಂ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ ಸದಸ್ಯರು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡರು. ಜಿಲ್ಲಾಧ್ಯಕ್ಷ ರಾಧಾಕೃಷ್ಣನ್ ಚಿತ್ರ ಉದ್ಘಾಟಿಸಿದರು. ವಲಯಾಧ್ಯಕ್ಷ ಪ್ರಭಾಕರನ್ ಪಂಚಮಿ ಅಧ್ಯಕ್ಷತೆ ವಹಿಸಿದರು. ಓಣಂ ಆಚರಣೆಯ ಹಿನ್ನೆಲೆಯಲ್ಲಿ ನಡೆದ ಹಗ್ಗ ಜಗ್ಗಾಟ ಸ್ಪರ್ಧೆ ಗಮನ ಸೆಳೆಯಿತು. ಜಿಲ್ಲೆಯಲ್ಲಿನ 14 ವಲಯಗಳಿಂದ ಸದಸ್ಯರು ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪುಲಿಕೋರ್ ಎಸ್ಟಿ ಕಾಲೋನಿಯಲ್ಲಿ ಶುಚಿ ಕಾರ್ಯ ನಡೆಸಿದರು. ಬಿಜೆಪಿ ರಾಜ್ಯದೆಲ್ಲೆಡೆ ನಡೆಸುವ ಸೇವಾ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಶುಚಿ ಕಾರ್ಯ ನಡೆಸಲಾಯಿತು. ಪಿಳಿಕೂಡ್ ಎಸ್ಟಿ ಕಾಲೋನಿಯ ಸುತ್ತಮುತ್ತಲಿನ ಕಾಡುಗಳನ್ನು ಕಡಿದು ಕಸಕಡ್ಡಿಗಳನ್ನು ತೆಗೆದು ಶುಚಿಗೊಳಿಸಿದರು. ಬಿಜೆಪಿ ಮದೂರು ಪಂಚಾಯತ್ ಕಮಿಟಿಯ ನೇತೃತ್ವದಲ್ಲಿ ಶುಚಿ ಕಾರ್ಯವು ನಡೆಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ನ್ಯಾಯವಾದಿ ಕೆ ಶ್ರೀಕಾಂತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನರೇಂದ್ರ ಮೋದಿಜಿ ನಡಪಿಲಾಖೆಯ ಪದ್ಧತಿಗಳು ಜನಗಳಿಗೆ ಎತ್ತಿಚ್ಚು ಕೊಡುಕ, ಜನಗಳೆ ಸೇವನ ತಲ್ಪರರಾಕಾ ವೇಂಡಿಯಿಟ್ಟುಳ್ಳ ಪಲ ಪದ್ಧತಿಗಳೂ ಪಾವಪ್ಪೆಟ್ಟರಕ್ಕೆ ಆವಶ್ಯಮಾಯಿಟ್ಟುಳ್ಳ ಕಾರ್ಯಗಳು ಜೀವಕಾರುಣ್ಯ ಪ್ರವರ್ತನೆ ಒಕ್ಕೆ ತನ್ನ ನಡತಿಕೊಂಡು ವಂಬಿಚ ಪರಿಪಾಡಿಗಳಾನ ಕಾಸರಗೋಡ್ ಜಿಲ್ಲೆಯ ಮೊತ್ತತ್ತಿಲ್ ನಡನು ವರುನದು. ಇದು ಒಂದು ಒಂದು ಮಾತೃಕಾಪರಮಾಯಿಟ್ಟುಳ್ಳ ಪ್ರವರ್ತನಮಾಯಿಟ್ಟಾನ ಜನಗಳಿನ್ನು ಕಾಣನದು. ವೃದ್ಧರಾಯಿಟ್ಟುಳ್ಳ ಆಳ್ಕಾರೆ ಸೇವಿಕ್ಕುಗ, ಅದುಪೋಲೆ ತನ್ನ ಪಾವಗಳಾಯಿಟ್ಟುಳ್ಳ ಜನಗಳ್ಕ ಆವಶ್ಯಮಾಯಿಟ್ಟುಳ್ಳ ಸೇವನ ಪ್ರವರ್ತನ ನಡತ್ತುಕ, ಅಗನೆ ಒಟ್ಟನವಧಿ ವ್ಯತ್ಯಸ್ತಮಾಯಿಟ್ಟುಳ್ಳ ಪರಿಪಾಡಿಗಳಾನ ಇಪ್ಪೋ ನಡನು ವರುನದು. ಬಿಜೆಪಿ ಮದೂರು ಪಂಚಾಯತ್ ಕಮಿಟಿ ಅಧ್ಯಕ್ಷ ರಾಧಾಕೃಷ್ಣ ಸೂರ್ಲು ಅಧ್ಯಕ್ಷತೆಯನ್ನು ವಹಿಸಿದರು. ಬಿಜೆಪಿ ಮಂಡಲ ಜನರಲ್ ಸೆಕ್ರೆಟರಿ ಸುಕುಮಾರನ್ ಕುದುರೆಪ್ಪಾಡಿ, ಮದೂರು ಪಂಚಾಯತ್ ಅಧ್ಯಕ್ಷೆ ಮಾಲತಿ ಸುರೇಶ್, ವೈಸ್ ಪ್ರೆಸಿಡೆಂಟ್ ದಿವಾಕರ ಆಚಾರ್ಯ, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವಿನ್ ಮಾಯ್ಪಾಡಿ, ಪುಷ್ಪ, ಜನಪ್ರತಿನಿಧಿಯಾದ ಭಾಸ್ಕರನ್, ಶಶಿಧರ್ ಕೂಡ್ಲು, ಸಂದೀಪ್ ಮೊದಲಾದವರು ನೇತೃತ್ವವನ್ನು ನೀಡಿದರು. ಮಂಜೇಶ್ವರದ ಹೊಸಬೆಟ್ಟುವಿನಲ್ಲಿ ಕ್ರೈಸ್ತ ದೇವಾಲಯಕ್ಕೆ ದುಷ್ಕರ್ಮಿಗಳು ನಡೆಸಿದ ದಾಳಿಗೆ ಸಂಬಂಧಪಟ್ಟು ರಾಜ್ಯ ಅಲ್ಪಸಂಖ್ಯಾತ ಕಮಿಷನ್ ಚೀಫ್ ಸೆಕ್ರೆಟರಿ ಹಾಗೂ ರಾಜ್ಯ ಪೊಲೀಸ್ ಅಧೀಕ್ಷಕರಿಗೆ ವರದಿಯನ್ನ ನೀಡುವಂತೆ ನಿರ್ದೇಶಿಸಿದ್ದಾರೆ. 7 ದಿನಗಳ ಒಳಗಾಗಿ ಸಂಪೂರ್ಣ ವರದಿಯನ್ನ ಸಿದ್ಧಪಡಿಸಿ ನೀಡುವಂತೆ ಕಮಿಷನರ್ ನಿರ್ದೇಶನವಾಗಿದೆ. 19 ಬೆಳಿಗ್ಗೆ 3 ಮಂಜೇಶ್ವರ ಹೊಸಬೆಟ್ಟುನಲ್ಲಿರುವ ಮರ್ಸಿ ಅಮ್ಮನವರ ಇಗರ್ಜಿಗೆ ದುಷ್ಕರ್ಮಿಗಳು ಕಲ್ಲೆಸೆದಿದ್ದರು. ಇದರಿಂದಾಗಿ ಚರ್ಚಿನ 3 ಗಾಜುಗಳು ಸಂಪೂರ್ಣ ಹಾನಿಗೊಳಗಾಗಿತ್ತು. ಇಗರ್ಜಿಯ ಆವರಣದಲ್ಲಿ ಸ್ಥಾಪಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಇಬ್ಬರು ವ್ಯಕ್ತಿಗಳು ಈ ಕೃತ್ಯವನ್ನು ಮಾಡಿದ್ದರ ದೃಶ್ಯಗಳು ಸೆರೆಯಾಗಿವೆ. ಆರೋಪಿಗಳನ್ನು ಪತ್ತೆ ಹಚ್ಚಲು ಪೊಲೀಸ್ ತಂಡ ಪ್ರತ್ಯೇಕ ತಂಡವೊಂದು ರಚಿಸಿದ್ದರೂ ಇದುವರೆಗೂ ಸಾಧ್ಯವಾಗಿಲ್ಲ. ಪ್ರಕರಣದ ಸಂಪೂರ್ಣ ವಿಚಾರಣೆಯನ್ನು ನಡೆಸುವಂತೆ ಚರ್ಚಿನ ಮುಖಂಡರ ಸಮ್ಮುಖದಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು. ಇದೀಗ ಚರ್ಚ್ಗೆ ಸಂಭವಿಸಿದ ಆಕ್ರಮಣವನ್ನು ಕುರಿತು ರಾಜ್ಯ ಅಲ್ಪಸಂಖ್ಯಾತ ಕಮಿಷನ್ನ ಚೀಫ್ ಕಾರ್ಯದರ್ಶಿ ಹಾಗೂ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಸಂಬಂಧಪಟ್ಟವರು 7 ದಿನಗಳೊಳಗಾಗಿ ಸಂಪೂರ್ಣ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಸರ್ಕಾರೇತರ ಟೆಲಿಕಾಂ ಕಂಪನಿಯಾದ ಬಿಎಸ್ಎನ್ಎಲ್ ಅನ್ನು ಸಂರಕ್ಷಿಸಬೇಕೆಂದು ಆಗ್ರಹಿಸಿ ರಾಜ್ಯಾದ್ಯಂತ ನಡೆಸುತ್ತಿರುವ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಕಾಂಜಂಗಾಡ್ ಬಿಎಸ್ಎನ್ಎಲ್ ಕ್ಯಾಶುವಲ್ ಕಾಂಟ್ರಾಕ್ಟ್ ಲೇಬರ್ಸ್ ಯೂನಿಯನ್ ಸಿಎಟಿಯು ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು.
ಸರಕಾರೇತರ ಟೆಲಿಕಾಂ ಕಂಪನಿಯಾದ ಬಿಎಸ್ಎನ್ಎಲ್ ಅನ್ನು ಸಂರಕ್ಷಿಸಬೇಕು, ಕಾರ್ಮಿಕರ ಸಂಬಳವನ್ನು ಸರಿಯಾಗಿ ನೀಡಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯದಾದ್ಯಂತ ಬಿಎಸ್ಎನ್ಎಲ್ ಕಾರ್ಮಿಕರು ಕೆಲಸ ಮೊಟಕುಗೊಳಿಸಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಕಾನ್ಯಂಗಾಡ್ ಕೇಂದ್ರೀಕರಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಅನೇಕರು ಭಾಗವಹಿಸಿದರು. ಬಿಎಸ್ಎನ್ಎಲ್ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರನ್ ಕೊಡಕ್ಕಾಡ್ ಪ್ರತಿಭಟನೆಯನ್ನು ಉದ್ಘಾಟಿಸಿದರು. ಡಿಪಿ ಬಾಲಚಂದ್ರನ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಸನ್ನ ಕುಮಾರಿ, ಎಂಬಿ ರಾಜೇಶ್, ನಾರಾಯಣನ್ ಭಾಗವಹಿಸಿದರು. ಸನಲ್ ಸ್ವಾಗತಿಸಿ ಪಿ ಸುರೇಂದ್ರನ್ ವಂದಿಸಿದರು. ಪೂಚಕ್ಕಾಡ್ ರೌಲತ್ತುಲ್ ಉಲುಮಾ ಮದ್ರಾಸದ ಶಾಖಾ ಕಟ್ಟಡವನ್ನ ಸಮಸ್ತ ಕೇರಳ ಜಮಾಯತ್ತುಲ್ ಉಲುಮಾ ಕೇಂದ್ರ ಸದಸ್ಯ ಅಹಮದ್ ಮುಸ್ಲಿಯಾರ್ ಉದ್ಘಾಟಿಸಿದರು. ರೌಲತ್ತುಲ್ ಉಲುಮಾ ಫಾರೂಕಿಯಾ ಎನ್ನುವ ಮದ್ರಸಾಗಳ ಅಧೀನದಲ್ಲಿ ಪೂಚಕ್ಕಾಡಿನಲ್ಲಿ ಸಜ್ಜುಗೊಂಡ ರೌಲತ್ತುಲ್ ಉಲುಮ್ ಕಟ್ಟಡ ಸಮುಚ್ಚಯವನ್ನು ಸಮಸ್ತ ಕೇರಳ ಜಮಾಯತ್ತುಲ್ ಉಲುಮಾ ಕೇಂದ್ರ ಮುಷಾಪುರ ಸದಸ್ಯ ಪ್ರಮುಖ ಸೂಫಿ ನೇತಾರರಾದ ಮಣಿಯೂರು ಅಹಮದ್ ಮುಸ್ಲಿಯಾರ್ ಉದ್ಘಾಟಿಸಿದರು. ಪೂಚಕ್ಕಾಡ್ ಜಮಾತ್ ಅಧ್ಯಕ್ಷ ಮೊಹಮ್ಮದ್ ಕುನ್ನಿ ಹಾಜಿ ಅಧ್ಯಕ್ಷತೆ ವಹಿಸಿದ್ದರು. ಪಳ್ಳಿಕೆರೆ ನೀಲೇಶ್ವರ ಸಂಯುಕ್ತ ಜಮಾತ್ ಖಾಜಿ ಶೈಕುನಾ ಇಕೆ ಮೊಹಮ್ಮದ್ ಮುಸ್ಲಿಯಾರ್ ಮುಖ್ಯ ಪ್ರಭಾಷಣಗೈದರು. ಸಿಕೆಕೆ ಮಾಣಿಯೂರು, ಮೊಹಮ್ಮದ್ ಮೌಲವಿ, ವಿಎಂ ಮುಸ್ತಫಾ, ಇಬ್ರಾಹಿಂ ಹಾಜಿ, ಸೂಫಿ ಹಾಜಿ, ಎಎಂ ಮೊಹಮ್ಮದ್ ಕುನ್ನಿ ಹಾಜಿ, ಎಂಸಿ ಗಫೂರ್ ಹಾಜಿ, ಮಾಹಿಂ ಪೂಚಕ್ಕಾಡ್ ಮೊದಲಾದವರು ಮಾತನಾಡಿದರು. ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾನ್ಯಂಗಾಡ್ ಪ್ರಧಾನ ಅಂಚೆ ಕಚೇರಿಗೆ ಮಾರ್ಚನ ನಡೆಸಿದರು. ಪಿಎಫ್ ಪಿಂಚಣಿಯನ್ನ 9,000 ರೂಪಾಯಿಗಳಾಗಿ ಹೆಚ್ಚಿಸಬೇಕು ಇತ್ಯಾದಿ ಬೇಡಿಕೆಗಳನ್ನು ಮುಂದಿರಿಸಿ ಮಾರ್ಚನ್ನ ನಡೆಸಲಾಯಿತು. ಪಿಎಫ್ ಪಿಂಚಣಿದಾರರ ವಿರುದ್ಧ ಕೇಂದ್ರ ಸರ್ಕಾರ ಹಾಗೂ ಪಿಎಫ್ ಆರ್ಗನೈಸೇಷನ್ ತೋರಿಸುತ್ತಿರುವ ಅವಗಣನೆ ಮತ್ತು ಅನೀತಿಯನ್ನು ಕೊನೆಗಾಣಿಸಬೇಕು, ಪಿಎಫ್ ಪಿಂಚಣಿಯನ್ನು 9,000ಕ್ಕೆ ಹೆಚ್ಚಿಸಬೇಕೆಂಬ ಮುಂತಾದ ಬೇಡಿಕೆಗಳನ್ನು ಮುಂದಿರಿಸಿಕೊಂಡು ಮಾರ್ಚ್ ನಡೆಸಲಾಯಿತು. ಪಿಎಫ್ ಪೆನ್ಷನ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ನಡೆದ ಮಾರ್ಚ್ನಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಪ್ರತಿಭಟನೆಯ ಬಳಿಕ ಕಾನಂಗಾಡ್ ಹೆಡ್ ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿ ನಡೆದ ಧರಣಿಯ ಸಭೆಯನ್ನು ಜಿಲ್ಲಾಧ್ಯಕ್ಷ ಕೆ ಬಾಲಕೃಷ್ಣ ಉದ್ಘಾಟಿಸಿದರು. ವಿವಿಧ ಸ್ಥಳಗಳಲ್ಲಿ ಕೇಂದ್ರ ಗವರ್ಮೆಂಟಿನ ಶ್ರದ್ಧ ಕ್ಷಣಿಕ್ಕುವುದಕ್ಕೆ ವೇಂಡಿಟ್ ನಿರವಧಿಯായിട്ടുള്ള ವಿವಿಧ ರೂಪಗಳಲ್ಲുള്ള ಸಮರಗಳാണ് ಪಿಎಫ್ ಪೆನ್ಷನ್ಕಾರായി ನಾಳೆ ನಡೆಯ. ഇപ്പോ ഒരു പ്രധാനപ്പെട്ട പ്രശ്നം ഉയർന്നു വന്നിട്ടുള്ളത് പ്രൊവിഡന്റ് ഫണ്ട് പെൻഷനുമായി ബന്ധപ്പെട്ടുകൊണ്ട് കേന്ദ്ര ഗവൺമെന്റ് മാറി മാറി വന്നിട്ടുള്ള ഗവൺമെന്റുകളെല്ലാം തന്നെ ഈ വിഭാഗത്തോട് തികഞ്ഞ അവഗണനാപരമായിട്ടുള്ള സമീപനമാണ് സ്വീകരിക്കുന്നത്. നമുക്കറിയാം ഇവിടെ ഏറ്റവും താഴെ തട്ടിലുള്ളവരായിട്ടുള്ള ആളുകൾ, പ്രത്യേകിച്ച് കാസർഗോഡ് ജില്ല എന്ന് പറയുമ്പോൾ മഹാഭൂരിപക്ഷവും പാവപ്പെട്ട പീഡിത്തൊഴിലാളികളായിട്ടുള്ള ആളുകളാണ് ഡി എഫിന്റെ പെൻഷൻ വാങ്ങിക്കുന്നത്. പി കുഞ്ഞിരാമൻ അധ്യക്ഷത വഹിച്ചു. ಜಿಲ್ಲಾ ಕಾರ್ಯದರ್ಶಿ ಪಿ ಕಾರ್ಯಂಬು ಸ್ವಾಗತಿಸಿದರು. ಎಕೆ ನಾರಾಯಣನ್, ಕೆವಿ ಕುಂಯಂಬಾಡಿ, ಕೆ ಕಣ್ಣನ್ ನಾಯರ್, ರಾಮನ್ ಎಂ, ಪಿಟಿ ಪ್ರಸನ್ನ ಮೊದಲಾದವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಲಪ್ಪಾಡಿ ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ ದುರಾವಸ್ಥೆ, ಸಂಸದ ರಾಜಮೋಹನ್ ಉಣ್ಣಿತಾನ್ ಅವರಿಂದ 24 ಗಂಟೆಗಳ ನಿರಾಹಾರ ಸತ್ಯಾಗ್ರಹ ಆರಂಭ. ಮಂಜೇಶ್ವರ ಬಂದರು ಕಾಮಗಾರಿ ಅವೈಜ್ಞಾನಿಕ, ಅಧಿಕೃತರು ಶೀಘ್ರ ಭೇಟಿ ನೀಡಿ ಕ್ರಮ ಕೈಗೊಳ್ಳುವಂತೆ ಬಂದರು ಮೀನು ಕಾರ್ಮಿಕರ ಸಂಘದಿಂದ ಸುದ್ದಿಗೋಷ್ಠಿಯಲ್ಲಿ ಆಗ್ರಹ. ಪೆರಿಯಾ ಅವಳಿ ಕೊಲೆ ಪ್ರಕರಣ 8ನೇ ಆರೋಪಿ ಸುಭೀಶ್ ಬಂಧನದ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಆಗಮಿಸಲಿರುವ ಪ್ರಸಿದ್ಧ ನ್ಯಾಯವಾದಿ ಬಿಎ ಆಳೂರು. ಜಿಲ್ಲಾ ಬ್ಯಾಂಕ್ ಎಂಪ್ಲಾಯೀಸ್ ಕಾಂಗ್ರೆಸ್ ನೇತೃತ್ವದಲ್ಲಿ ಸಾಮೂಹಿಕ ಧರಣಿ, ಪ್ರಧಾನ ಅಂಚೆ ಕಚೇರಿ ಎದುರಿನಲ್ಲಿ ನಡೆದ ಧರಣಿಯಲ್ಲಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹ. ಕೇರಳ ರಾಜ್ಯ ಹೈಯರ್ ಗೂಡ್ಸ್ ಓನರ್ಸ್ ಅಸೋಸಿಯೇಷನ್ ಚೆಂಗಳ ಸಮಿತಿ ಆಶ್ರಯದಲ್ಲಿ ಓಣಂ ಆಚರಣೆ, ಇದೇ ವೇಳೆ ನೂತನ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನೆ. ಬಿಜೆಪಿಯಿಂದ ರಾಜ್ಯಾದ್ಯಂತ ಸೇವಾ ಸಪ್ತಾಹ ಕಾರ್ಯಕ್ರಮ, ಈ ಹಿನ್ನೆಲೆಯಲ್ಲಿ ಪುಳಿಕೂರು ಎಸ್ಟಿ ಕಾಲೋನಿಯಲ್ಲಿ ಶುಚೀಕರಣ ಕಾರ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.